ನೋಡಿ ನಮ್ಮೆಲ್ಲ ಎಸ್ಎಲ್ಸಿ ವಿದ್ಯಾರ್ಥಿಗಳೇ ನಾನು ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ನಿಮ್ಮ ಟಾರ್ಗೆಟ್ 40 ಸೀರೀಸ್ ನಲ್ಲಿ ಕೆಲವೊಂದಿಷ್ಟು ಪ್ರಕಾರದ ಪ್ರಶ್ನೆಗಳನ್ನು ಪರಿಗಣಿಸಿದಿನಿ ಬಹಳ ಸುಲಭವಾಗಿರತಕ್ಕಂತ ಅಧ್ಯಾಯ ಇದೆ ಮತ್ತೆ ಕನಿಷ್ಠ ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಳತಕ್ಕಂತ ಸಾಧ್ಯತೆ ಬಹಳ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂತ ಪ್ರಮುಖ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋಣ ಇಲ್ಲಿ ಮೊದಲನೇದು ಅಪವರ್ತನ ವಿಧಾನದ ಮೇಲೆ ಬಿಡಿಸೋದರ ಮೇಲೆ ಲೆಕ್ಕಗಳನ್ನು ತೆಗೆದುಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂದ್ರೆ x2 - 5x + 6 = 0 ಇದೆ ಈ ಒಂದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸಬೇಕಾಗಿದೆ ಅದಕ್ಕೋಸ್ಕರ ಸಮೀಕರಣವನ್ನ ಬರ್ಕೊಳ್ಳೋಣ ಮೊದಲಿಗೆ x2 - 5x + 6 = 0 ನಮ್ಮ ಕೆಲಸ ಏನು ಅಂತಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡ್ಕೋಬೇಕು ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಮಾಡಿದ್ರೆ x2 ಮೊದಲನೇ ಪದ ಆದ ಕೊನೆಯ ಪದ 6 ಆದ ಎರಡು ಗುಣಾಕಾರ ಮಾಡಿದ್ರೆ 6 x2 ಆಯ್ತು ಹೌದಾ ಇನ್ನ ಮೇಲೆ ಈ x2 ಹಾಗೆ ಇಡಬೇಕು ಮಧ್ಯಪದವನ್ನ ವಿಂಗಡಿಸ್ಕೋಬೇಕು ನಾವು ಯಾವ ರೀತಿ ವಿಂಗಡಿಸ್ಕೋಬೇಕು ಅಂದ್ರೆ ಗುಣಾಕಾರ ಮಾಡಿದ್ರೆ 6x2 ಆಗಬೇಕು ಆ ರೀತಿ ಒಡ್ಕೋಬೇಕು ಅಂತಂದ್ರೆ ಸಂಕಲನ ಮಾಡಿ ಬರ್ಕೋಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ 6x2 ನ ಅಪವರ್ತನಗಳನ್ನು ತಕ್ಕೋಬೇಕು 6 ಕ ಅಪವರ್ತನಗಳನ್ನು ನೋಡಿ ನೀವು 6 ಕ ಅಪವರ್ತನಗಳು ಏನು ಬರ್ತಾವು 3 2 ಲೇ 6 ಬರ್ತದ 6 1 ಲೇ 6 ಬರ್ತದ ಈ ನಮ್ಮ 3 2 ಕೂಡಿಸಿದ್ರೆ 5 ಬರ್ತತಿ ಅಂತ ಕಾಣಿಸ್ತದೆ ಅದಕ್ಕೋಸ್ಕರ ಇಲ್ಲಿ ಏನು ಬರೀತೀನಿ ನಾನು 3x ಬರೀತೀನಿ 2x ಬರೀತೀನಿ ನೋಡಿ ಇಲ್ಲಿ -5x ಬರಬೇಕಲ್ಲ ಮೈನಸ್ ಐದು ಎಕ್ಸ್ ಬರ್ಬೇಕಂದ್ರೆ ಇವೆರಡು ಕೂಡಿಸಿ ನೋಡ್ರಿ ಪ್ಲಸ್ ಐದು ಎಕ್ಸ್ ಬರ್ತದೆ ಇವೆರಡು ಸೇರಿಸಿದ್ರೆ ಮೈನಸ್ ಐದು ಎಕ್ಸ್ ಬರ್ಬೇಕಂದ್ರೆ ಇದರಿಂದ ಚಿನ್ ಮೈನಸ್ ಇಡ್ರಿ ಇದರಿಂದ ಏನಿಡ್ರಿ ಮೈನಸ್ ಇಡ್ರಿ ಇದೆರಡು ಸೇರಿಸಿದ್ರೆ ಈಗ ನಿಮ್ಗೆ ಮೈನಸ್ ಐದು ಎಕ್ಸ್ ಆಗ್ತದ ಚಿಹ್ನೆಗಳು ಒಂದೇ ಇದ್ದಾಗ ಕೂಡಿಸ್ತೀವಿ ಸಾಮಾನ್ಯ ಚಿಹ್ನೆ ಬರಿತೀವಿ ಇನ್ನು ಗುಣಾಕಾರ ಮಾಡಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎರಡು ಆರು ಎಕ್ಸ್ ಇಂಟು ಎಕ್ಸ್ ಏನಾಗ್ತದ ಎಕ್ಸ್ ಸ್ಕ್ವೇರ್ ಆಗ್ತದ ಸೊ ಹೀಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಅದನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ ಇಟ್ಕೋರಿ ಮೈನಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಇಲ್ಲಿಗೆ ಮಧ್ಯಪದವನ್ನು ವಿಂಗಡಿಸ್ಕೊಳ್ಳೋದು ಮುಗೀತು ಇನ್ನು ಗುಂಪು ಮಾಡಿ ಅಪವರ್ತಿಸೋದು ಇದು ಮೊದಲನೇ ಗುಂಪ ಇದು ನಿಮಗೇನು ಎರಡನೇ ಗುಂಪ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ತೊಗೊಂಡು ಬರ್ರಿ ಎಕ್ಸ್ ಸಾಮಾನ್ಯ ತೊಂದ್ರೆ ಎಕ್ಸ್ ಮೈನಸ್ ತ್ರೀ ಉಳಿತದ ಎರಡನೇ ಗುಂಪಿನಾಗ ಎರಡು ಸಾಮಾನ್ಯ ಎರಡು ಸಾಮಾನ್ಯ ತೆಗೆದ್ರೆ ಅಂದ್ರೆ ಇಲ್ಲಿ ಎಕ್ಸ್ ಉಳಿತದ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಮೈನಸ್ ಆಗ್ತದೆ ಯಾಕಂದ್ರೆ ನೀವು ಮೈನಸ್ ಚಿಹ್ನೆಯನ್ನು ಹೊರತುಗಳಾಗುತ್ತೆ ಹೊರಗಡೆ ಮೈನಸ್ ಇದ್ದಾಗ ಒಳಗಿನ ಚಿನ್ನ ಬದಲಾಸ್ಕೋಬೇಕು ಅನ್ನೋದು ಲಕ್ಷ್ಯ ಇರಲಿ ಹೊರಗಡೆ ಪ್ಲಸ್ ಇತ್ತಂದ್ರೆ ಒಳಗಿಂದ ಯಾವುದೇ ಚಿನ್ನ ಬದಲಾಸ್ಕೋಬೇಕಾಗಿಲ್ಲ ಎರಡು ಎಷ್ಟೇ ಆರು ಬರ್ತದೆ ಅನ್ನೋದು ನೋಡ್ಬೇಕು ನಿಮಗೆ ಎರಡು ಮೂರಲೇ ಆರು ಈಕ್ವಲ್ ಟು ಏನಾಗ್ತದೆ ಜೀರೋ ಆಗ್ತದೆ ಅನ್ನೋದನ್ನು ಗಮನಿಸ್ತೀವಿ ಇನ್ನು ಎಕ್ಸ್ ಮೈನಸ್ ತ್ರೀ ಅನ್ನು ಸಾಮಾನ್ಯ ತೆಗೆದನ್ನ ಈ ಕಡೆ ಹೊರಗಡೆ ಉಳಿತೀನಿ ನೋಡ್ರಿ ಎಕ್ಸ್ ಮೈನಸ್ ಟು ಉಳಿತು ಈಕ್ವಲ್ ಟು ಜೀರೋ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಇನ್ನು ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆಗೆ ಸಮೀಕರಿಸ್ಕೊಳ್ರಿ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಜೀರೋ ಅಂತಕ್ಕಂಥದ್ದನ್ನು ನೋಡ್ತೀವಿ ಹಾಗಾಗಿ ನಮ್ಮ ಪರಿಹಾರ ಎಕ್ಸ್ ಈಕ್ವಲ್ ಟು ಮೂರು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಅನ್ನೋದನ್ನು ಕಾಣ್ತೀವಿ ಸೊ ಇಷ್ಟು ಲೆಕ್ಕಾಚಾರ ಈ ಪ್ರಕಾರದ ಸಮಸ್ಯೆಗಳಲ್ಲಿ ಮಾಡೋದಿದೆ ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ ಎರಡನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮೊದಲನೇ ಪದ ಎರಡು ಎಕ್ಸ್ ಸ್ಕ್ವೇರ್ ಅದ ಮೊದಲನೇ ಪದ ಎರಡು ಎಕ್ಸ್ ಸ್ಕ್ವೇರ್ ಅದ ಕೊನೆಯ ಪದ ಮೈನಸ್ ಆರ್ ಅದ ಇವೆರಡನ್ನು ಗುಣಿಸಿದ್ರೆ ನಮಗೆ ಬರ್ತಕ್ಕಂಥ ಬೆಲೆ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಬರ್ತದೆ ಇನ್ನು ಈ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರನ್ನು ಯಾವ ರೀತಿ ಹೊಡಿಬೇಕು ಅಂತಂದ್ರೆ ಇದರ ವರ್ಗ ಏನು ಸಮೀಕರಣ ಇದೆಯಲ್ಲ ಮಧ್ಯಪದಕ್ಕೆ ವಿಂಗಡಿಸ್ಕೊಳ್ಳೋದಿರ್ತದೆ ನೀವು ಮೊದಲನೇ ಪದ ಹೆಂಗಿದ್ದಂಗೆ ಇಡ್ತೀರಿ ಏನೋ ಬದಲಾವಣೆ ಇಲ್ಲ ಅಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಮಧ್ಯಪದ ಹೆಂಗೆ ಹೊಡಿಬೇಕು ನೋಡ್ರಿ ಇದರ ಅಪವರ್ತನಗಳು ಆರು ಎರಡು ಬರ್ತದೆ ಆರು ಎರಡಲೇ ಹನ್ನೆರಡು ಆಗ್ತದೆ ನಾಲ್ಕು ಮೂರಲೇ ಹನ್ನೆರಡು ಆಗ್ತದೆ ಹನ್ನೆರಡು ಒಂದಲೇ ಹನ್ನೆರಡು ಆಗ್ತದೆ ಮೂರು ಸಾಧ್ಯತೆ ಇದಾವೆ ಅದರೊಳಗೆ ನಮಗೆ ಈ ಎಕ್ಸ್ಗೆ ಹೊಂದ್ಸಕ್ಕೆ ಬರ್ಬೇಕು ನಮಗೆ ಹಂಗೆ ಆರ ಎರಡು ತೊಗೊಂಡ್ರೆ ಬರೋದಿಲ್ಲ ಆರ ಎರಡು ಕೂಡಿಸಿದ್ರೆ ಎಂಟು ಬರ್ತೈತಿ ಆರಾಗ ಎರಡು ಕಳೆದ್ರೆ ನಾಲ್ಕು ಬರ್ತೈತಿ ಅದಕ್ಕೋಸ್ಕರ ಏನು ಮಾಡೋಣ ನಾಲ್ಕಾ ಮೂರು ತೊಗೊಳೋಣ ಅಂದರೆ ನಾಲ್ಕು ಎಕ್ಸಾ ಮೂರು ಎಕ್ಸಾ ತೊಗೊಳೋಣ ಹಿಂಗೆ ಇಷ್ಟ ತೊಗೊಂಡ್ಬಿಟ್ರೆ ಆಗೋದಿಲ್ಲ ಇದು ನೋಡ್ರಿ ಅವೆರಡೂ ಕೂಡಿಸಿದ್ರೆ ಪ್ಲಸ್ ಎಕ್ಸ್ ಬರ್ಬೇಕು ನಮಗೆ ಇದು ಪ್ಲಸ್ ಚಿನ್ನ ಐತೆ ಅಂದಿರೋದ್ರಿಂದ ದೊಡ್ಡದು ಯಾವುದಾದ್ಲೇ ಇದರಿಂದ ಪ್ಲಸ್ ಚಿನ್ನ ಇಟ್ಕೋರಿ ಇನ್ನೊಂದನ್ನು ಕೂಡಿಸಿದ್ರ ಅಂದರೆ ಇದು ಮೈನಸ್ ಆಗಬೇಕು ನೋಡ್ರಿ ಪ್ಲಸ್ ಫೋರ್ ಎಕ್ಸಾ ಮೈನಸ್ ತ್ರೀ ಎಕ್ಸ್ ಅಂದರೆ ನಾಲ್ಕು ಎಕ್ಸ್ದಾಗ ಮೂರು ಎಕ್ಸ್ ಆದರೆ ಒಂದು ಎಕ್ಸ್ ಉಳಿತದಲ್ಲ ಸರಿ ಈಗ ನಿಮಗೆ ಎಕ್ಸ್ ಉಳಿತು ಗುಣಾಕಾರ ಮಾಡಿ ನೋಡ್ರಿ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಬರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಗುಣಲೆ ಎಕ್ಸ್ ಅಂದರೆ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಆಗ್ತದೆ ಸರಿ ಇದನ್ನು ಹೆಂಗೆ ಹೊಡ್ಕೋಬೇಕು ಅನ್ನೋದನ್ನ ಪ್ರಮುಖ ಐತಿಲ್ಲಿ ಇದಿಷ್ಟು ಗೊತ್ತಾದ್ರೆ ಮುಗಿದೋಯ್ತು ಮುಂದಿನೆಲ್ಲ ಸುಲಭನಾದ ಪ್ಲಸ್ ನಾಲ್ಕು ಎಕ್ಸ್ ಬರೆಯೋಣ ಆಮೇಲೆ ಏನದ ಮೈನಸ್ ಮೂರು ಎಕ್ಸ್ ಅದ ಮೈನಸ್ ಆರು ಈಕ್ವಲ್ ಟು ಸೊನ್ನೆಯನ್ನು ಬರೆಯೋಣ ಈಗ ಮೊದಲನೇ ಗುಂಪಿನಲ್ಲಿ ಎರಡು ಸಾಮಾನ್ಯದ ಅಷ್ಟು ಅಲ್ಲದ ಎಕ್ಸ್ ಸಾಮಾನ್ಯದ ಎರಡು ಎಕ್ಸ್ ಸಾಮಾನ್ಯ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತದ ಎರಡು ಎರಡಲೇ ನಾಲ್ಕು
ಎಕ್ಸ್ ಹೊರಗಡೆ ಬಂದದ ಇಲ್ಲಿ ಮೂರು ಸಾಮಾನ್ಯ ತೆಗೀರಿ ನೋಡಿ ಹೊರಗಡೆ ಮೈನಸ್ ಐತಿ ಮೂರು ಸಾಮಾನ್ಯ ತೆಗೆದ್ನ ಇಲ್ಲಿ ಎಕ್ಸ್ ಉಳಿತು ಒಳಗಿರ್ತಕ್ಕಂಥ ಚಿಹ್ನೆ ಮೈನಸ್ ಇದ್ದದ ಹೊರಗಡೆ ಮೈನಸ್ ಇರೋದ್ರಿಂದ ಚಿಹ್ನೆ ಬದಲಾವಣೆ ಮಾಡ್ಕೋಬೇಕು ಪ್ಲಸ್ ಮೂರು ಎರಡಲೇ ಆರು ಎರಡು ಬರಿಬೇಕು ಈಕ್ವಲ್ ಟು ಝೀರೋ ಈಗ ಇಲ್ಲಿಯೂ ಎಕ್ಸ್ ಪ್ಲಸ್ ಟು ಅದ ಇಲ್ಲಿಯೂ ಎಕ್ಸ್ ಪ್ಲಸ್ ಟು ಅದ ನೋಡ್ರಿ ಇದು ಮೊದಲನೇ ಗುಂಪು ಇದೆ ಎರಡನೇ ಗುಂಪು ಗುಂಪು ಮಾಡಿ ನಾವು ಅಪವರ್ತಿಸ್ತೀವಿ ಎಕ್ಸ್ ಪ್ಲಸ್ ಟು ಅನ್ನೋ ಸಾಮಾನ್ಯತೆ ಕೊಡ್ರಿ ಎಕ್ಸ್ ಪ್ಲಸ್ ಟು ಸಾಮಾನ್ಯ ತಂದುಬಿಟ್ರೆ ಉಳಿತದೆ ಎಷ್ಟಿಲ್ಲಿ ಎರಡು ಎಕ್ಸ್ ಮೈನಸ್ ಮೂರು ಉಳಿತದ ಈಕ್ವಲ್ ಟು ಏನಿಡೋಣ ಝೀರೋ ಇಡೋಣ ಅಂದರೆ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಝೀರೋ ಅಥವಾ ಟೂ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಏನಾಗ್ತದೆ ಝೀರೋ ಆಗ್ತದೆ ಹಾಗಾಗಿ ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಮೈನಸ್ ಎರಡು ಅಥವಾ ಟೂ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಅಂದರೆ ಆರ್ ಬೇಡ ಇಲ್ಲಿ ಅದರಿಂದ ಏನು ಕಂಡು ಬರ್ತದೆ ಅಂದರೆ ನಮಗೆ ಟೂ ಎಕ್ಸ್ ಈಸ್ ಈಕ್ವಲ್ ಟು ಮೂರು ನೋಡ್ರಿ ಎಕ್ಸ್ ಈಕ್ವಲ್ ಟು ಮೂರು ಎರಡು ಅಂಶ ಅಂದರೆ ನಮಗೆ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಎರಡು ಅಂಶ ಪರಿಹಾರ ಅನ್ನೋದನ್ನು ನಾವು ಗಮನಿಸ್ತೀವಿ ಸೊ ಇದಿಷ್ಟು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಸಾಗೋಣ ಮೂರನೇ ಪ್ರಶ್ನೆ ಎಲ್ಲ ಪ್ರಕಾರ ಒಂದೇ ಅಪವರ್ತನ ವಿಧಾನದಿಂದ ಬಿಡಿಸೋದಿದೆ ಮೊದಲನೇ ಪದ ಕೊನೆ ಪದ ಗುಣಿಸ್ಕೊಂಡ್ರೆ ಎಷ್ಟಾಗ್ತದೆ ನೋಡ್ರಿ ಹದಿನೆಂಟು ಎಕ್ಸ್ ಸ್ಕ್ವೇರ್ ಆಗ್ತದೆ ಹದಿನೆಂಟು ಎಕ್ಸ್ ಸ್ಕ್ವೇರ್ ಹೆಂಗೆ ಹೊಡಿಬೇಕಂತ ಮನಸ್ಸಿನಾಗ ಮಾಡಬೇರಿ ಈಗ ನಾನು ಸಮೀಕರಣ ಹೆಂಗಿದ್ದಂಗೆ ಬರ್ಕೊಂಡಿದ್ದೀನಿ ಹದಿನೆಂಟನ್ನು ಒಂಬತ್ತು ಎರಡ ಬರಿಬೋದಲ್ಲ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂಬತ್ತು ಎಕ್ಸ್ ಹದಿನೆಂಟಕ್ಕೆ ಬರಬೇಕಲ್ಲ ಅಂದರೆ ಒಂಬತ್ತೆರಡಲೇ ಬರೆದ್ರೆ ಸರಿ ಹೋಗೋದಿಲ್ಲ ಅದು ಒಂಬತ್ತೆರಡಲೇ ಯಾಕೆ ಬರೀಬಾರ್ದು ಅಂದರೆ ಕೂಡಿಸಿದ್ರು ಕಳೆದ್ರೂ ನಮಗೇನು ಬರೋದಿಲ್ಲ ಅಂದರೆ ಒಂಬತ್ತು ಎಕ್ಸ್ ಬರೋದಿಲ್ಲ ಅದಕ್ಕೆ ಏನು ಮಾಡಿರಿ ಇನ್ನೊಂದು ಸಾಧ್ಯತೆ ಆರು ಮೂರಲೇ ಹದಿನೆಂಟು ಬರ್ತದೆ ಆರ ಮೂರ ಕೂಡಿಸಿದ್ರೆ ನಮಗೆ ಒಂಬತ್ತು ಬರ್ತದೆ ಆ ಕಾರಣಕ್ಕೋಸ್ಕರ ಇದನ್ನೇನು ಮಾಡಿರಿ ಸಿಕ್ಸ್ ಎಕ್ಸ್ ಆಮೇಲೆ ನೆಕ್ಸ್ಟ್ ಎಷ್ಟು ಬರೀರಿ ತ್ರೀ ಎಕ್ಸ್ ಬರೀರಿ ನೋಡಿರಿ ಆರು ಎಕ್ಸ್ಗೆ ಮೂರು ಎಕ್ಸ್ ಕೂಡಿಸಿದ್ರೆ ಒಂಬತ್ತು ಎಕ್ಸ್ ಬಂತಲ್ಲ ಕೂಡಿಸಿದ್ರೆ ಒಂಬತ್ತು ಎಕ್ಸ್ ಸರಿ ಹೋದು ಗುಣಾಕಾರ ಮಾಡಿದ್ರೆ ಹದಿನೆಂಟು ಎಕ್ಸ್ ಸ್ಕ್ವೇರ್ಗೆ ಸರಿ ಹೋಗ್ತದೆ ಸರಿ ಈಗ ಹದಿನೆಂಟು ಬರೀನ ಪ್ಲಸ್ ಹದಿನೆಂಟು ಇಡ್ರಿ ಈಕ್ವಲ್ ಟು ಏನಾಯ್ತು ಝೀರೋ ಆಯಿತು ಇನ್ನು ಮೊದಲನೇ ಗುಂಪಿನೊಳಗೆ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ ಉಳಿತು ಎರಡನೇ ಗುಂಪಿನೊಳಗೆ ಮೂರು ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಆರು ಉಳಿತದೆ ಈಕ್ವಲ್ ಟು ಏನಾಗ್ತದೆ ಝೀರೋ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಇಲ್ಲೂ ಎಕ್ಸ್ ಪ್ಲಸ್ ಆರ್ ಅದ ಇಲ್ಲೂ ಎಕ್ಸ್ ಪ್ಲಸ್ ಆರ್ ಅದ ಈಗ ಎಕ್ಸ್ ಪ್ಲಸ್ ಆರ್ ಸಾಮಾನ್ಯ ತಗೊಳ್ರಿ ಎಕ್ಸ್ ಪ್ಲಸ್ ಆರನ್ನು ಸಾಮಾನ್ಯ ತೊಗೊಂಡ್ರೆ ಉಳಿತಷ್ಟು ನಮಗಿಲ್ಲಿ ಎಕ್ಸ್ ಪ್ಲಸ್ ತ್ರೀ ಉಳಿತದ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಏನಾಗ್ತದೆ ಝೀರೋ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಮೈನಸ್ ಆರು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಮೈನಸ್ ಮೂರು ಅನ್ನೋದನ್ನು ನಾವು ಕಾಣ್ತೀವಿ ನೋಡ್ರಿ ಎಕ್ಸ್ ಈಕ್ವಲ್ ಟು ಮೈನಸ್ ಆರು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಮೈನಸ್ ಮೂರು ಅನ್ನೋದನ್ನು ಗಮನದಲ್ಲಿ ಇಡಬೇಕು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮತ್ತೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಿಮಗೆ ಈ ಡಿಸ್ಕಷನ್ದೊಳಗೆ ಏನೋ ಕನ್ಫ್ಯೂಷನ್ ಅನಿಸಿದ್ರೆ ನಿಮ್ಮ ವಿಶೇಷ ಶಿಕ್ಷಕರು ಇರ್ತಾರೆ ಅವರಿಗೆ ನೀವು ಕಾಂಟ್ಯಾಕ್ಟ್ಗೆ ಈ ಸಮಸ್ಯೆ ತೊಗೊಂಡು ಹೋಗಿ ಏನೇ ಕನ್ಫ್ಯೂಷನ್ ಇದ್ದರೆ ಸ್ಟೆಪ್ಸ್ ಅರ್ಧ ಆಗಿರಲಿ ಅದನ್ನು ಕೇಳಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಮತ್ತೆ ಇದೇ ವಿಧಾನ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಝೀರೋ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಝೀರೋ ಬರೆಯೋಣ ಈಗ ಇಪ್ಪತ್ತು ಮತ್ತು ಎಕ್ಸ್ ಸ್ಕ್ವೇರ್ ಗುಣಾಕಾರ ಮಾಡಿದ್ರೆ ಇಪ್ಪತ್ತು ಎಕ್ಸ್ ಸ್ಕ್ವೇರ್ ಬರ್ತದೆ ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಇಪ್ಪತ್ತಕ್ಕೆ ಬೇರೆ ಬೇರೆ ಅಪವರ್ತನಗಳು ನಾಲ್ಕು ಐದಲೇ ತೊಗೋಬೋದು ಹತ್ತು ಎರಡಲೇ ತೊಗೋಬೋದು ಇಪ್ಪತ್ತು ಒಂದಲೇ ಇಪ್ಪತ್ತು ತೊಗೋಬೋದು ಅದರ ಯಾವ್ದು ಸೂಕ್ತ ಆಗ್ತದೆ ನೋಡಬೇಕು ನಾಲ್ಕು ಐದು ಸೂಕ್ತ ಆಗ್ತದೆ ನೋಡಿ ಐದು ಎಕ್ಸು ಮತ್ತು ನಾಲ್ಕು ಎಕ್ಸು ಇಲ್ಲಿ ನಮಗೆ ಒಂಬತ್ತು ಎಕ್ಸ್ ಬರಬೇಕು ಅದು ಮೈನಸ್ ಬರಬೇಕು ಅಂದರೆ ಏನು ಮಾಡಿರಿ ಇದನ್ನೂ ಮೈನಸ್ ತೊಗೋರಿ ಇದಕ್ಕೇನು ಕೂಡಿಸ್ಕೊಡಿ ಅಂದರೆ ಇದನ್ನು ಮೈನಸ್ ತೊಗೊಂಡು ಕೂಡಿಸ್ರಿ ಅಂದರೆ ಮೈನಸ್ ಒಂಬತ್ತು ಎಕ್ಸ್ಗೆ ಸರಿ ಹೋಗ್ತದೆ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಅಂದರೆ ಮೈನಸ್ ನೈನ್ ಎಕ್ಸ್ ಆಗ್ತದೆ ಇವೆರಡು ಗುಣಾಕಾರ ಮಾಡಿ ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಎಕ್ಸ್ ಗುಣಲೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ ಸೊ ಈ ರೀತಿಯಾಗಿ ವಿಂಗಡಿಸ್ಕೊಳ್ಳೋಣ ಇದನ್ನು ಎಕ್ಸ್ ಸ್ಕ್ವೇರ್ ಹೀಗೆ ಇರಲಿ ಮೈನಸ್ ಐದು ಎಕ್ಸ್ ಆಮೇಲೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎಷ್ಟು ಅಂತಂದರೆ ಇಪ್ಪತ್ತು ಈಕ್ವಲ್ ಟು ಎಷ್ಟು ಝೀರೋ ಆಯಿತು ಇನ್ನು ಮೊದಲನೇ ಎರಡು ಪದದೊಳಗೆ ಎಕ್ಸ್ ಸಾಮಾನ್ಯ ತೆಗಿರಿ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಮೈನಸ್ ನಾಲ್ಕು ಸಾಮಾನ್ಯ ತೆಗಿರಿ ಉಳಿತೇನಪ್ಪ ಅಂತಂದ್ರೆ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಝೀರೋ ಆಯ್ತು ಇಲ್ಲೂ ಎಕ್ಸ್ ಮೈನಸ್ ಫೈವ್ ಅದ ಇಲ್ಲೂ ಕೂಡ ಎಕ್ಸ್ ಮೈನಸ್ ಫೈವ್ ಅದ ಎಕ್ಸ್ ಮೈನಸ್ ಫೈವ್ ಅನ್ನು ನೀವು ಸಾಮಾನ್ಯ ತೆಗೆದ್ರೆ ಉಳಿತದೆ ಎಷ್ಟು ಎಕ್ಸ್ ಮೈನಸ್ ಫೋರ್ ಉಳಿತದೆ ಈಕ್ವಲ್ ಟು ಎಷ್ಟು ಬರುತ್ತೀರಿ ಝೀರೋ ಹಾಗಾಗಿ
x minus 5 equal to 0 ಒಂದು ಅಪವರ್ತನ ಒಂದು ಬೆಲೆ ಅಥವಾ x minus 4 equal to ಎಷ್ಟು 0 ಅನ್ನೋದು ಇನ್ನೊಂದು ಅಂದ್ರೆ x equal to ಎಷ್ಟು 5 ಅಥವಾ x is equal to ಎಷ್ಟು 4 ಅನ್ನೋದನ್ನ ನಾವು ಗಮನಿಸುತ್ತೇವೆ ಸೋ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬಹಳ ಸುಲಭ ಇದೆ ಚೆನ್ನಾಗಿ ಸ್ವಲ್ಪ ಮನಸ್ಸು ಹಾಕಿದ್ರೆ 100% ಲೇ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊತೀರಿ ಮಾಡಬೇಕು ಮಾಡ್ಕೊಂತೀರಿ ಅಂತಕಂತ ಒಂದು ಒಂದು ವಿಚಾರ ನನ್ನದು ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀನಿ x ಸ್ಕ್ವೇರ್ ಮೈನಸ್ 5x ಪ್ಲಸ್ 6 is equal to 0 x ಸ್ಕ್ವೇರ್ ಮೈನಸ್ 5x ಪ್ಲಸ್ 6 is equal to 0 ಮೊದಲನೇ ಮತ್ತು ಕೊನೆಯ ಪದಗಳ ಗುಣಾಕಾರ ಎಷ್ಟು ಆಯ್ತು ಅಂದ್ರೆ rx ಸ್ಕ್ವೇರ್ ಆಗ್ತದೆ 6x ಸ್ಕ್ವೇರ್ 6x ಸ್ಕ್ವೇರ್ ಅನ್ನು ಯಾವ ರೀತಿ ಬರಿಬೇಕು ಇದನ್ನ 3x ಮತ್ತು 2x ಅಂತ ಬರೆಯೋಣ ನೋಡಿ ಮೈನಸ್ 5x ಸರಿ ಹೋಗಬೇಕಲ್ಲ ಅಂದ್ರೆ ಇದನ್ನೂ ಮೈನಸ್ ಇಟ್ಕೋರಿ ಆಮೇಲೆ ಇದನ್ನೂ ಕೂಡ ಏನು ಮಾಡ್ರಿ ಮೈನಸ್ ಇಟ್ಕೋರಿ ಇದು ನಿಮ್ಮ ಮೈನಸ್ 5x ಸರಿ ಹೋಗ್ತದೆ ಗುಣಾಕಾರ ಮಾಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಎರಡಲೆ 6 x ಗುಣಲೆ x ಅಂದ್ರೆ x ಸ್ಕ್ವೇರ್ 6x ಸ್ಕ್ವೇರ್ ಸರಿ ಹೋಗ್ತದೆ ಇನ್ನು x ಸ್ಕ್ವೇರ್ ಹಂಗ ಇಡೋಣ ಮೈನಸ್ 3x ಮೈನಸ್ 2x ಬರೀದಿ ಇಲ್ಲಿ ಪ್ಲಸ್ 6 ಈಕ್ವಲ್ ಟು 0 ಬರೆಯೋಣ ಮಧ್ಯಪದವನ್ನು ವಿಂಗಡಿಸ್ಕೊಂಡೆ ಮೈನಸ್ 5x ಅನ್ನು ಮೈನಸ್ 3x ಮೈನಸ್ 2x ಅಂತ ನಾನು ವಿಂಗಡಿಸ್ಕೊಂಡೆ ಈಗ x ಈ ಒಂದನೇ ಗುಂಪು ಇದು ಎರಡನೇ ಗುಂಪು ನಿಮ್ಮ ಮೊದಲನೇ ಗುಂಪಿನಾಗಿಂದ x ಸಾಮಾನ್ಯ ತೆಗೆದ್ರೆ x ಮೈನಸ್ 3 ಆಯಿತು ಎರಡನೇ ಗುಂಪಿನಾಗಿಂದ 2 ಸಾಮಾನ್ಯ ತೆಗೆದ್ರೆ x ಮೈನಸ್ 2 ಮೂರಲೆ 6 2 ಮೂರಲೆ 6 ಈಕ್ವಲ್ ಟು ಎಷ್ಟು 0 ಆಗ್ತದೆ ಇಲ್ಲೂ x ಮೈನಸ್ 3 ಐತಿ ಇಲ್ಲೂ x ಮೈನಸ್ 3 ಐತಿ x ಮೈನಸ್ 3 ಹೊರಗೆ ತೆಗೆದ್ರೆ ಉಳಿತು ಎಷ್ಟ x ಮೈನಸ್ 2 ಈಕ್ವಲ್ ಟು ಎಷ್ಟು 0 ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆಗೆ ಸಮೀಕರಿಸ್ಕೊಳ್ರಿ x ಮೈನಸ್ 3 ಈಕ್ವಲ್ ಟು 0 ಅಥವಾ x ಮೈನಸ್ 2 ಈಸ್ ಈಕ್ವಲ್ ಟು 0 ಅಂದರೆ x ಈಕ್ವಲ್ ಟು 3 ಅಥವಾ x ಈಸ್ ಈಕ್ವಲ್ ಟು 2 ಅನ್ನೋದನ್ನು ನಾವು ಕಾಣ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಇನ್ಮೇಲೆ ಪ್ರಕಾರ ಚೇಂಜ್ ಆಗ್ತದೆ ಮುಂದಿನ ಪ್ರಕಾರ ಏನು ಅನ್ನೋದನ್ನ ಸ್ವಲ್ಪ ನೋಡು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಾರ ಮತ್ತೆ ಪರೀಕ್ಷೆಗೆ ಬಹಳಷ್ಟು ಸಾಧ್ಯತೆ ಈ ಪ್ರಕಾರವನ್ನು ಕೇಳೋದು ಇದ್ದೇ ಇರ್ತದೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಎರಡು ಅಂಕಕ್ಕೆ ಸರಿ ಲಕ್ಷ ಕೊಡ್ರಿ ನಿಮ್ಗೆ ಸೂತ್ರ ವಿಧಾನದಿಂದ ಬಿಡಿಸೋದಿದೆ ಈ ಒಂದು ಸಮೀಕರಣವನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಈಕ್ವಲ್ ಟು 0 ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸೋದಿದೆ ಇಲ್ಲೇ ಯಾವುದರೊಂದಿಗೆ ಇದನ್ನು ಹೋಲಿಸ್ಕೋಬೇಕು ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಇದರೊಂದಿಗೆ ನಾವು ಏನು ಮಾಡಬೇಕು ಹೋಲಿಸ್ಕೋಬೇಕು ಈಗ ಹೋಲಿಸ್ಕೊಂಡ್ರೆ ಅಂದ್ರೆ ಎದ ಬೆಲೆ ಏನು ಬಿದ ಬೆಲೆ ಏನು ಸಿದ ಬೆಲೆ ಏನು ನೋಡಿ ಇದರಿಂದ ನಮಗೇನು ಕಂಡು ಬರ್ತದೆ ಎ ಈಕ್ವಲ್ ಟು 1 ಬಿ ಈಕ್ವಲ್ ಟು ಮೈನಸ್ 3 ಮತ್ತು ಸಿ ಈಕ್ವಲ್ ಟು ಎಷ್ಟು ಬರ್ತದೆ 1 ಬರ್ತದೆ ಹೌದಾ ಸೂತ್ರ ಬರೀರಿ ಸೂತ್ರ ಏನು ಅಂತ ನೋಡೋದಾದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಡಿವೈಡೆಡ್ ಬೈ 2 ಎ ಅನ್ನೋದು ನಮಗೆ ಸೂತ್ರ ಈ ಸೂತ್ರದಲ್ಲಿ ಬೆಲೆ ಹಾಕಿ ಸುಲಭೀಕರಣ ಮಾಡುವ ಕೆಲಸ ನಾವು ಮಾಡಬೇಕು ಮುಂದಕ್ಕೆ ನೋಡ್ರಿ ಎಕ್ಸ್ ಅನ್ನ ಬೆಲೆ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಬಿದ ಬೆಲೆ ಮೈನಸ್ 3 ಅದ ಮೈನಸ್ 3 ಹಾಕ್ರಿ ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಬಿ ಅಂದರೆ ಮೈನಸ್ 3 ಅದ ಮೈನಸ್ 3 ವರ್ಗ ಆಮೇಲೆ ಮೈನಸ್ 4 ಎ ಅಂದರೆ ಎಷ್ಟದ 1 ಅದ ನೋಡ್ರಿ 1 ಅದ ಸಿ ಅಂದ್ರೂ ಕೂಡ ಎಷ್ಟದ 1 ಅದ ಬ್ರಾಕೆಟ್ ಹಾಕಿ ಬರೀರಿ ಆಮೇಲೆ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ನಾವು 2 ಎ ಅಂದರೆ 2 ಇಂಟು 1 ಕೆಲವರು ಡಿವಿಷನ್ ಸಿಂಬಲ್ ಹಾಕೋತ್ನಾಗ ಅರ್ಧ ಬರ್ಧ ಹಾಕ್ತೀರಿ ಅಲ್ಲೂ ಮತ್ತು ಲೆಕ್ಕಾಚಾರಗಳನ್ನು ತಪ್ಪತ್ತೀರಿ ಸರಿಯಾಗಿ ಗಮನಿಸಿ ಇನ್ನೇನು ಸುಲಭೀಕರಣ ಮಾಡಬೇಕು ನೋಡಿ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 3 ಆಯ್ತಿದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಮೈನಸ್ 3 ವರ್ಗ ಪ್ಲಸ್ 9 ಆಮೇಲೆ 4 ಇಂಟು 1 ಏನಾಗ್ತದೆ 4 ಆಗ್ತದೆ ಡಿವೈಡೆಡ್ ಬೈ 2 ಇಂಟು 1 ಅಂದರೆ ಎಷ್ಟಾಗ್ತದೆ 2 ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೀವಿ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಅಥವಾ ಮೈನಸ್ 9 4 ಹೋದರೆ ಎಷ್ಟು 5 ಬಾಗಿಲೇ ಎಷ್ಟಪ್ಪ ಅಂದರೆ 2 ಅನ್ನೋದನ್ನು ನಾವು
ಗಮನಿಸ್ತೀವಿ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ಫೈವ್ ಡಿವೈಡೆಡ್ ಬೈ ಟು. ಅಂದರೆ ಎರಡು ಮೂಲಗಳೇನು ಅಂದರೆ ಮೂರು ಪ್ಲಸ್ ವರ್ಗಮೂಲ ಐದು ಭಾಗಲೇ ಎರಡು, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಮೈನಸ್ ವರ್ಗಮೂಲ ಐದು ಭಾಗಲೇ ಎರಡು ಅನ್ನೋದನ್ನು ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಇವಾಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ನೋಡ್ರಿ, ಮುಂದಿನ ಒಂದು ಪ್ರಶ್ನೆ ಏನು ಅಂತ, ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಅದ. ಇಲ್ಲಿ ನಾನು ಎ ಬಿ ಸಿ ಬೆಲೆಗಳನ್ನು ಪಕ್ಕಕ್ಕೆ ಬರ್ಕೋತೀನಿ ನೋಡಿ. ಎ ಎಷ್ಟು ಇಲ್ಲ ಅಂತಂದರೆ ಎಕ್ಸ್ ಸ್ಕ್ವೇರ್ನ ಸಗುಣಕ ಎಷ್ಟಾಗ್ತದೆ? ಒಂದು ಆಗ್ತದೆ. ಆಮೇಲೆ ಬಿ ಎಷ್ಟು ಅಂತಂದರೆ ಎಕ್ಸನ ಸಗುಣಕ ಎಕ್ಸನ ಸಗುಣಕ ಐದು ಅದ, ಐದನ್ನು ಬರೆಯೋಣ. ಆಮೇಲೆ ಸಿ ಎಷ್ಟು ಅಂದರೆ ಸ್ಥಿರಾಂಕ ಎರಡದ, ಸ್ಥಿರಾಂಕ ಎರಡದ. ಇನ್ನೇನು ಮಾಡ್ರಂದ್ರೆ ನೀವು ಸೂತ್ರವನ್ನು ಬರೀತಕ್ಕಂಥ ಕೆಲಸ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಡಿವೈಡೆಡ್ ಬೈ ಟು ಎ. ಇದು ನಮ್ಮ ಸೂತ್ರ. ಈ ಸೂತ್ರದಲ್ಲಿ ಬೆಲೆಯನ್ನು ಆದೇಶಿಸೋಣ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿನ ಬೆಲೆ ಐದಿದೆ, ಐದನ್ನು ಹಾಕ್ಕೊಳ್ಳೋಣ. ಮೈನಸ್ ಐದು ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಅಂದರೆ ಐದರ ವರ್ಗ ಮೈನಸ್ ನಾಲ್ಕು ಎ ಸಿ, ಎ ಒಂದದ ಸಿ ಎಷ್ಟದ ಎರಡದ ಡಿವೈಡೆಡ್ ಬೈ ಟು ಎ ಎರಡು ಗುಂಡ್ಲೆ ಎ. ಏನ ಬೆಲೆ ಒಂದದ ಅದಕ್ಕೋಸ್ಕರ ಒಂದು ಬರ್ಕೊಂಡಿದ್ದೀನಿ. ಇನ್ನು ಇದನ್ನು ಸುಲಭೀಕರಣ ಮಾಡಿರಿ. ಮೈನಸ್ ಐದು ಪ್ಲಸ್ ಅಥವಾ ಮೈನಸ್ ಐದರ ವರ್ಗ ಇಪ್ಪತ್ತೈದು, ನಾಲ್ಕು ಎರಡಲೆ ಎಂಟು ಡಿವೈಡೆಡ್ ಬೈ ಎಷ್ಟು ಎರಡು. ಇನ್ನು ಇದನ್ನು ಸುಲಭೀಕರಣ ಮಾಡಿ ಮೈನಸ್ ಐದನ್ನು ಬರೆಯೋಣ. ಹೇಗಿದ್ದಾಗೆ ಮೈನಸ್ ಐದು ಪ್ಲಸ್ ಅಥವಾ ಮೈನಸ್ ಇಪ್ಪತ್ತೈದರೊಳಗೆ ಎಂಟು ಕಳೀರಿ. ಇಪ್ಪತ್ತೈದರೊಳಗೆ ಟ್ವೆಂಟಿ ಫೈವ್ ಒಳಗೆ ಏಟ್ ಹೋದ್ರೆ ಸೆವೆಂಟೀನ್ ಬರ್ತದೆ. ಸೆವೆಂಟೀನ್ ಹಾಗೆ ಎರಡು ಡಿವೈಡೆಡ್ ಬೈ ಟು ಎರಡದ ನೋಡ್ರಿ. ಇಪ್ಪತ್ತೈದರೊಳಗೆ ಎಂಟು ಕಳೆದೆ, ಹದಿನೇಳು ಬಂತು ಡಿವೈಡೆಡ್ ಬೈ ಟು. ಇನ್ನು ಎಷ್ಟು ಪರಿಹಾರ ನಿಮಗೆ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಐದು ಪ್ಲಸ್ ರೂಟ್ ಸೆವೆಂಟೀನ್ ಡಿವೈಡೆಡ್ ಬೈ ಟು ಒಂದು. ಇನ್ನೊಂದು ಮೂಲ ಏನಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಐದು ಮೈನಸ್ ರೂಟ್ ಸೆವೆಂಟೀನ್ ಡಿವೈಡೆಡ್ ಬೈ ಟು ಅನ್ನೋದನ್ನು ನೋಡ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಎಂಟನೇ ಪ್ರಶ್ನೆ, ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಅದ. ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ. ಇಲ್ಲಿ ಎ ಬಿ ಸಿ ಬೆಲೆಗಳನ್ನು ನೋಡೋಣ. ಎ ಈಕ್ವಲ್ ಟು ಒಂದು, ಬಿ ಈಕ್ವಲ್ ಟು ಮೈನಸ್ ಎರಡು, ಸಿ ಈಕ್ವಲ್ ಟು ಎಷ್ಟು ಮೈನಸ್ ಮೂರು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಸೂತ್ರ ಬರೆಯೋಣ. ಸೂತ್ರ ಏನು ಅಂತ ನೋಡ್ರಿ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ. ಇದು ನಮಗೆ ಒಂದು ಸೂತ್ರ. ಸೂತ್ರವನ್ನು ಬರ್ಕೊಂಡ್ವಿ. ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಏನು ಬೆಲೆ ಆದೇಶಿಸಬೇಕು ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ, ಬಿನ ಬೆಲೆ ಮೈನಸ್ ಎರಡದ, ಇದು ಮೈನಸ್ ಎರಡು, ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ಮೈನಸ್ ಎರಡರ ವರ್ಗ ಮೈನಸ್ ನಾಲ್ಕು, ಎ ಒಂದದ ಸಿ ಮೈನಸ್ ಮೂರದ, ಸಿ ಮೈನಸ್ ಮೂರದ ಡಿವೈಡೆಡ್ ಬೈ ಎರಡು ಎ, ಎದ ಬೆಲೆ ಒಂದಿದೆ, ಒಂದನ್ನು ಹಾಕು. ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮುಂದಿನ ಹಂತದಲ್ಲಿ ಮಾಡಬೇಕು. ಮೈನಸ್ ಇಂಟು ಮೈನಸ್ ಅಂದರೆ ಎಷ್ಟಾಗ್ತದೆ? ಪ್ಲಸ್ ಎರಡು ಆಯಿತು, ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಮೈನಸ್ ಎರಡರ ವರ್ಗ ನಾಲ್ಕು ಬರೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ಡಿವೈಡೆಡ್ ಬೈ ಟು ಎ ಅಂದರೆ ಎರಡೆರಡು. ಈಗ ಎರಡು ಹಾಗೆ ಇರಲಿ ನೋಡ್ರಿ. ಎರಡು ಪ್ಲಸ್ ಅಥವಾ ಮೈನಸ್ ನಾಲ್ಕು ಹನ್ನೆರಡು ಕೂಡಿಸಿದ್ರೆ, ಹನ್ನೆರಡು ನಾಲ್ಕು ಕೂಡಿಸಿದ್ರೆ ಹದಿನಾರು ಬಂತು ಡಿವೈಡೆಡ್ ಬೈ ಟು ನೋಡ್ರಿ. ಮತ್ತೊಂದು ಸಲ ಹನ್ನೆರಡಕ್ಕೆ ನಾಲ್ಕು ಕೂಡಿಸಿದ್ರೆ ಹದಿನಾರು ಆಗ್ತದೆ, ಎರಡನ್ನು ಛೇದದಲ್ಲಿ ಇಡಲಾಗಿದೆ. ಇನ್ನು
ಎರಡು ಹಾಗೆ ಇರಲಿ, ಹದಿನಾರರ ವರ್ಗಮೂಲ ನಾಲ್ಕಲ್ಲ, ನಾಲ್ಕರ ವರ್ಗ ಹದಿನಾರು ಆಯ್ತು, ಹದಿನಾರರ ವರ್ಗಮೂಲ ನಾಲ್ಕು ಆಗ್ತದೆ, ಡಿವೈಡೆಡ್ ಬೈ ಟೂ ಬರೋಣ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಟೂ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟೂ ಒಂದು ಬರೀರಿ. ಇನ್ನು ಮೈನಸ್ ಐತಲ್ಲ, ಆ ಮೈನಸ್ ತೊಗೊಂಡು ಒಂದು ಬರೀರಿ. ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸನ ಬೆಲೆ ಐತಿದು, ಎಕ್ಸ್ ಈಸ್ ಈಕ್ವಲ್ ಟು ಎರಡು ಮೈನಸ್ ನಾಲ್ಕು ಭಾಗಲೇ ಎರಡು. ಎರಡ ನಾಲ್ಕ ಕೊಡಿಸಿದ್ರೆ ಎಷ್ಟಾಯ್ತು ನೋಡಿರಿ, ಆರು ಆಯ್ತು, ಆರು ಭಾಗಲೇ ಎರಡು. ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ನೋಡಿರಿ, ಎರಡರಾಗ ನಾಲ್ಕು ಕಳೆದ್ರೆ ಎರಡು, ದೊಡ್ಡ ಅಂಕಿ ಚಿನ್ನ ಇಡ್ರಿ, ಡಿವೈಡೆಡ್ ಬೈ ಟು. ಎರಡು ಒಂದಲೇ ಎರಡು ಮೂರಲೇ, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು. ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, ಮೈನಸ್ ಒಂದು ಅನ್ನೋದನ್ನು ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಅನುಕ್ರಮವಾಗಿ ಒಂಬತ್ತನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ. ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ. ಇಲ್ಲಿ ಸೂತ್ರವನ್ನು ಬರೆಯೋಣ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಟು ಎ. ಇದು ಸಂಬಂಧಪಟ್ಟಿರತಕ್ಕಂಥ ಸೂತ್ರ. ಇಲ್ಲಿ ಎ ಬಿ ಸಿ ಬೆಲೆಗಳನ್ನು ನಾವು ನೋಡೋದಾದರೆ ಎ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ನ ಸಗುಣಕ, ಎಕ್ಸ್ ಸ್ಕ್ವೇರ್ನ ಸಗುಣಕ ಎರಡಿದೆ. ಬಿ ಅಂದರೆ ಎಕ್ಸನ ಸಗುಣಕ ಮೈನಸ್ ಐದಿದೆ. ಆಮೇಲೆ ಸಿ ಅಂದರೆ ಸ್ಥಿರಾಂಕ ಎಷ್ಟಿದೆ, ಮೂರಿದೆ. ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡೆ. ಈಗ ಎಕ್ಸ್ ಈಸ್ ಈಕ್ವಲ್ ಟು ಬೆಲೆಯನ್ನು ಆದೇಶಿಸೋಣ. ಮೈನಸ್ ನಮ್ಮ ಸೂತ್ರದಾಗೈತಿ ಇಟ್ಟೆ ನೋಡ್ರಿ, ಬಿ ಈಕ್ವಲ್ ಟು ಇಲ್ಲಿ ಎಷ್ಟದ ಮೈನಸ್ ಐದು. ಆ ಕಾರಣಕ್ಕೋಸ್ಕರ ಬ್ರಕೆಟ್ ಹಾಕಿ ಇಲ್ಲಿ ಮೈನಸ್ ಫೈವ್ ಬರೀಬೇಕು, ಬ್ರಕೆಟ್ ಹಾಕಿ ಮೈನಸ್ ಫೈವ್ ಬರೀಬೇಕು. ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ಐದರ ವರ್ಗ ಮೈನಸ್ ನಾಲ್ಕು, ಎನ ಬೆಲೆ ಎರಡು, ಸಿನ ಬೆಲೆ ಮೂರು, ಬ್ರಕೆಟ್ ಹಾಕಿ ಬರೀರಿ ತಪ್ಪುದಿಲ್ಲ, ಡಿವೈಡೆಡ್ ಬೈ ಟೂ ಇಂಟು ಎ. ಟೂ ಇಂಟು ಎನ ಬೆಲೆ ಎಷ್ಟು, ಎರಡು ಅನ್ನೋದನ್ನು ಗಮನಿಸಿ. ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಮೈನಸ್ ಐದರ ವರ್ಗ ಇಪ್ಪತ್ತೈದು, ನಾಲ್ಕು ಎರಡಲೇ ಎಂಟು, ಎಂಟು ಮೂರಲೆ ಇಪ್ಪತ್ನಾಲ್ಕು. ಇಪ್ಪತ್ತೈದು ಮೈನಸ್ ಇಪ್ಪತ್ನಾಲ್ಕು ಬಾಗಲೇ ಎರಡು, ಎರಡಲೇ ಎಷ್ಟು ನಾಲ್ಕು. ಇನ್ನು ಐದು ಹಾಗೆ ಇರಲಿ ನೋಡ್ರಿ, ಎಕ್ಸ್ ಈಸ್ ಈಕ್ವಲ್ ಟು ಐದು ಪ್ಲಸ್ ಅಥವಾ ಮೈನಸ್ ಇಪ್ಪತ್ತೈದರ ಇಪ್ಪತ್ನಾಲ್ಕು ಹೋದ್ರೆ ಒಂದು ಬಾಗಲೇ ನಾವೆಷ್ಟು ಬರಬೇಕಿಲ್ಲಿ, ನಾಲ್ಕಿದೆ, ನಾಲ್ಕಿದೆ, ನಾಲ್ಕನ್ನು ಹಾಗೆ ಬರೀರಿ. ಈಗ ಎಕ್ಸ್ ಈಕ್ವಲ್ ಟು ಪ್ಲೈ ಫೈವ್ ಪ್ಲಸ್ ಆರ್ ಮೈನಸ್ ಒಂದರ ವರ್ಗಮೂಲ ಒಂದು ಬಾಗಲೇ ಎಷ್ಟು ನಾಲ್ಕು. ಎಕ್ಸ್ ಈಸ್ ಈಕ್ವಲ್ ಟು ಐದು ಪ್ಲಸ್ ಒಂದು ಬಾಗಲೇ ನಾಲ್ಕು, ಅಥವಾ ಎಕ್ಸ್ ಈಕ್ವಲ್ ಟು ಐದು ಮೈನಸ್ ಒಂದು ಬಾಗಲೇ ನಾಲ್ಕು ಅನ್ನೋದನ್ನು ಗಮನಿಸ್ತೀವಿ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಅಂದರೆ ಐದಕ್ಕೆ ಒಂದು ಕೂಡಿಸಿದ್ರೆ ಆರು, ಆರು ಬಾಗಲೇ ನಾಲ್ಕು, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಐದರಾಗ ಒಂದಾದ್ರೆ ನಾಲ್ಕು, ನಾಲ್ಕು ಬಾಗಲೇ ನಾಲ್ಕು. ಎರಡು ಎರಡಲೇ ಎರಡು ಮೂರಲೇ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ, ತ್ರೀ ಡಿವೈಡೆಡ್ ಬೈ ಟೂ, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಎಷ್ಟು ಬಂತು, ಒಂದು ಬಂತು. ಅಂದರೆ ಎಕ್ಸ್ ಈಕ್ವಲ್ ಟು ಮೂರು ಎರಡು ಅಂಶ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಸೊ ಇನ್ನು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಏನು ಅನ್ನೋದನ್ನು ನೋಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಈಕ್ವಲ್ ಟು ಝೀರೋ. ಇದು ನಿಮಗೆ ಕೊಟ್ಟಿರತಕ್ಕಂತಹ ಪ್ರಶ್ನೆ. ಮೊಟ್ಟ ಮೊದಲಿಗೆ ಸೂತ್ರ ಬರೆಯೋಣ. ಏನು ಸೂತ್ರ, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಅವರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ. ಇದು ನಮಗೆ ಸೂತ್ರ, ಹೌದಾ, ಇದು ನಮಗೆ ಸೂತ್ರ. ಇಲ್ಲಿ ಎ ಬಿ ಸಿ ಬೆಲೆಗಳನ್ನ ಬರ್ಕೊಳ್ಳೋಣ. ಎ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿ, ಎ ಈಕ್ವಲ್ ಟು ನೋಡಿರಿ, ಎ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನ ಸಗುಣಕ ಒಂದು, ಎ ಈಕ್ವಲ್ ಟು ಒಂದು. ಬಿ ಈಕ್ವಲ್ ಟು ಏನಾಗ್ತದೆ, ಎಕ್ಸನ ಸಗುಣಕ ಮೈನಸ್ ಮೂರು. ಸಿ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಹತ್ತು. ಎ ಬಿ ಸಿ ಬೆಲೆಗಳನ್ನು ಬರೆದುಕೊಂಡ್ವಿ. ಇಲ್ಲೇ ಬೆಲೆಯನ್ನು ತುಂಬತಕ್ಕಂಥ ಕೆಲಸ ಮಾಡೋಣ. ಎಕ್ಸ್ ಈಕ್ವಲ್ ಟು ಮೈನಸ್ ಹಾಗೆ ಇರಲಿ, ಬಿ ಬೆಲೆ ಮೈನಸ್ ಮೂರು, ಮೈನಸ್ ಮೂರು ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಮೂರರ ವರ್ಗ ಮೈನಸ್ ನಾಲ್ಕು ಎ ಸಿ, ಎ ಅಂದರೆ ಒಂದು, ಸಿ ಅಂದರೆ ಮೈನಸ್ ಹತ್ತು, ಡಿವೈಡೆಡ್ ಬೈ ಟೂ ಇಂಟು ಎನ ಬೆಲೆ ಒಂದು. ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಮೈನಸ್ ಮೂರರ ವರ್ಗ ಒಂಬತ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ನಾಲ್ಕಲೇ ನಲವತ್ತು, ಬಾಗಲೇ ಎಷ್ಟು ಎರಡು.
ಇದನ್ನ ಸುಲಭೀಕರಣ ಮಾಡೋ ಕೆಲಸ ಮಾಡ್ರಿ 3 ಪ್ಲಸ್ 49 ಅಲ್ಲ 49 49 ಈಕ್ವಲ್ ಟು 3 ಪ್ಲಸ್ ವರ್ಗಮೂಲ 49 ಭಾಗಲೇ ಛೇದದಲ್ಲಿ ಎಷ್ಟು ಇದೆ ನೋಡಿ 2 ಇದೆ ಈ 2 ಅನ್ನು ಯಥಾವತ್ತಾಗಲಿ ಇಡತಕ್ಕಂತ ಕೆಲಸ ಮಾಡು ಡಿವೈಡೆಡ್ ಬೈ 2 ಇಡೋಣ 2 ಹಾಗೆ ಇರಲಿ ಅಂದ್ರೆ x 3 ಪ್ಲಸ್ ಆರ್ ಮೈನಸ್ 49 ರ ವರ್ಗಮೂಲ 7 ಅನ್ನೋದನ್ನ ನೋಡ್ತೀವಿ ಡಿವೈಡೆಡ್ ಬೈ 2 ಹೀಗಾಗಿ x ನೋಡ್ರಿ ಏನು ಮಾಡಬೇಕು ಮುಗಿತೀನಿ ಸುಲಭೀಕರಣ ಒಂದು ಸಲ ಪ್ಲಸ್ ತಗೋಬೇಕು ಇನ್ನೊಂದು ಸಲ ಮೈನಸ್ ತಗೋಬೇಕು 3 ಪ್ಲಸ್ 7 ಭಾಗಲೇ 2 ಒಂದು ಸಲ ಬರ್ತದ ಇನ್ನು x 3 ಮೈನಸ್ 7 ಭಾಗಲೇ 2 ಇನ್ನೊಂದು ಬರ್ತದ ಅಂದ್ರೆ x 7 ರ 3 ಕೂಡಿಸಿದ್ರೆ 10 10 ಭಾಗಲೇ 2 ಅಥವಾ x 3 ಆಗಿ 7 ಆದ್ರೆ ಎಷ್ಟು ಮೈನಸ್ 4 ಭಾಗಲೇ ಎಷ್ಟು 2 ಅಂದ್ರೆ x ಎಷ್ಟು ಬಂತು ನೋಡಿ 2 ಒಂದಲೇ 2 ಇಲ್ಲೇ ಅಥವಾ x 2 ಒಂದಲೇ 2 ಎರಡಲೇ ಅಂದ್ರೆ ಎಷ್ಟು ಬಂತು ಮೈನಸ್ 2 ಬರ್ತದ ಸೋ ಇದಿಷ್ಟು ನಮ್ಮ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಇಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಸೂತ್ರ ವಿಧಾನದ ಮೇಲೆ ಅದನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಕಂಟಿನ್ಯೂಷನ್ ಮಾಡೋಣ